ಬೆಂಗಳೂರಿನ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಶಾಸಕ ಮುನಿರತ್ನ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಈ ಮೂಲಕ ಕೆಎಂಸಿ ನಿಯಮದ ಉಲ್ಲಂಘನೆಯಾಗಿದೆ. ಕೆಎಂಸಿ ನಿಯಮದ ಪ್ರಕಾರ ಉದ್ಯಾನವನದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಆದರೆ ಪಾರ್ಕ್ನಲ್ಲಿ ಓಪನ್ ಜಿಮ್, ದೀಪ ಬೆಳಗಿಸೋ ಕಾರ್ಯಕ್ರಮ ಇದೆ ಅಂತ ಶಾಸಕರ ಭಾವಚಿತ್ರವಿರುವ ಫ್ಲೆಕ್ಸ್ ಹಾಕಲಾಗಿದೆ. ಇದಕ್ಕೆ ವಾಯುವಿಹಾರಿಗಳು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪರ್ಸನಲ್ ಪಾರ್ಕ್ ಮಾತ್ರ ನೀವು ಅದನ್ನು ಅವಾಯ್ಡ್ ಮಾಡಬಹುದು. ಈ ಫ್ಲೆಕ್ಸ್ ಹಾಕಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದಾಗಿ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಈಗಾಗಲೇ ತಿಳಿಸಿರುವಂಥದ್ದು. ಶಾಸಕ ಮುನಿರತ್ನ ಮಾತ್ರ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಆಗಿದರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ? ಯಾಕಂದ್ರೆ ಪಾರ್ಕ್ನಲ್ಲಿ ಈ ರೀತಿಯಾದಂತಹ ಫ್ಲೆಕ್ಸ್ಗಳನ್ನು ಹಾಕಬಾರದು ಅನ್ನುವಂಥದ್ದು ಕೆಎಂಸಿ ನಿಯಮ. ಕೆಎಂಸಿ ನಿಯಮದ ಉಲ್ಲಂಘನೆಯಾಗಿದೆ. ಉಲ್ಲಂಘನೆಯಾಗಿರುವ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಪಾರ್ಕ್ನಲ್ಲೇ ಓಪನ್ ಜಿಮ್, ದೀಪ ಬೆಳಗಿಸೋ ಕಾರ್ಯಕ್ರಮ ಇದೆ ಅಂತ ಶಾಸಕರ ಭಾವಚಿತ್ರ ಹಾಕಿರುವಂತಹ ಫ್ಲೆಕ್ಸ್ ಇದು. ಜೊತೆಗೆ ಈ ಒಂದು ಕಾರ್ಯಕ್ರಮ ಕೂಡ ಆಗಿ ಒಂದು ವಾರ ಕಳೆದಿದೆ, ಆದರೂ ಫ್ಲೆಕ್ಸ್ಗಳನ್ನು ತೆಗೆಯಲಾಗಿಲ್ಲ. ನಮ್ಮ ನಾವು ಮಾಡೋವಂಥ ಕಾರ್ಯಕ್ರಮ ಅದು ಆ ಜನಗಳಿಗೆ ತಲುಪಿಸೋದಕ್ಕೆ ನಾವು ಹಾಕಿದ್ದೀವಿ. ಏನು ನನಗೆ ಗೊತ್ತಿದ್ದಂಗೆ ಒಂದು 10 ಫ್ಲೆಕ್ಸ್ ಇರ್ಬೋದು. ಅಂದರೆ ಟೋಟಲ್ ಒಂದು 3 ಕಿಲೋಮೀಟರ್ ಟ್ರ್ಯಾಕಿದೆ. ಆಮೇಲೆ ಅದರಲ್ಲಿ ಜಾಹೀರಾತು ರೀತಿಯಲ್ಲಿ ಯಾವುದೂ ಇಲ್ಲ. ಸಾರ್ವಜನಿಕರು ತಾವು ಬೇಡಿಕೆ ಕೊಟ್ಟಿದ್ದೀರಿ, ಆ ಬೇಡಿಕೆಗೆ ನಾವು ಸ್ಪಂದಿಸಿದ್ದೀವಿ, ಈ ಕಾಮಗಾರಿನ ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮ್ಮ ಬೇಡಿಕೆ ಮೇಲೆ ಅಂತ ಮಾತ್ರ ಇರೋದದು. ಆ ಫ್ಲೆಕ್ಸ್ನ ನೋಡಿದ್ರೆ ತಮಗೆ ಅನಿಸತ್ತೆ ಅದರಲ್ಲಿ ಯಾವುದೇ ಆಗಲಿ ಒಂದು ಪ್ರಚಾರ ಅನ್ನೋದಾಗಲಿ ಏನೂ ಇಲ್ಲ. ಸಾರ್ವಜನಿಕರು ಬೇಡಿಕೆಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇರೋವಂಥದ್ದು, ಇಂಥ ಸಮಯದಲ್ಲಿ ಕೆಲಸ ಮಾಡ್ತೀವಿ ಅಂತ ಮಾತ್ರ ಇರೋದು, ಅದರಲ್ಲಿ ಬೇರೆ ಏನೂ ಇಲ್ಲ. ಅದರಲ್ಲಿ ಜಾಹೀರಾತು ಅಂದರೆ ಇವತ್ತು ಯಾವುದೋ ಒಂದು ಕಮರ್ಷಿಯಲ್ ಆಗೋ, ಹುಟ್ಟದಬ್ಬನೋ ಅಥವಾ ಇಂಥವ್ರಿಗೆ ಒಂದು ಗೌರವ ಯಾವುದು ಆ ಥರದ್ದಲ್ಲ. ಇವತ್ತು ನೀವು ಮೇನ್ ರೋಡ್ಗಳಲ್ಲಿ ನೋಡಿದ್ರೆ ಇರ್ತಾವಲ್ಲ ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಂಥ ಇದು, ಆ ಥರದ್ದಲ್ಲ. ಪಾರ್ಕ್ ಒಳಗಡೆ ಯಾವುದಿರಬೇಕು, ಪಾರ್ಕ್ ಒಳಗಡೆ ಯಾವ್ದು ಹಾಕಬಾರ್ದು. ಪಾರ್ಕ್ಗಳಲ್ಲಿ ಮುಖ್ಯವಾಗಿ ಅದರಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿರ್ತೀವಿ. ಲ್ಯಾಂಡ್ಸ್ಕೇಪಿಂಗ್ ಜೊತೆಯಲ್ಲಿ ಜನಗಳು ಓಡಾಡೋದಕ್ಕೆ ಇದಿರುತ್ತೆ, ಪಾತ್ವೇ ಇರುತ್ತೆ. ಸೊ ಪ್ಲಸ್ ನಾವು ಏನು ಜಿಮ್ ಇಕ್ವಿಪ್ಮೆಂಟ್ಸ್ ಅಂತಲೂ ಹಾಕ್ತಾ ಇದ್ದೀವಿ ಪಾರ್ಕಲ್ಲಿ. ಕೆಲವು ಪಾರ್ಕ್ಗಳಲ್ಲಿ ಫೌಂಟೇನ್ಸ್ ಅದು ಇರುತ್ತೆ. ಪ್ಲಸ್ ಕೆಲವು ಕಡೆ ಅಲ್ಲಿ ಅವರು ಯಾರು ಕೇರ್ಟೇಕರ್ ಇರ್ತಾರೆ ಅವರಿಗೆ ಒಂದು ಅಕಾಮಡೇಷನನ್ನು ಮಾಡಿಕೊಟ್ಟಿರ್ತೀವಿ. ಇಲ್ಲ ಇಲ್ಲ, ಪಾರ್ಕ್ ಒಳಗಡೆ ಎಲ್ಲ ಫ್ಲೆಕ್ಸ್ ಎಲ್ಲ ಅಲೋ ಮಾಡೋದಿಲ್ಲ, ಇಲ್ಲ ಅನುಮತಿ ಇಲ್ಲ. ಹಂಗೆ ಮಾಡಿದ್ದ ಅಂದರೆ ಅದು ಯಾರು ಹಾಕಿದ್ದಾರೆ ಅದು ತಪ್ಪು ಅಂತ ಅದನ್ನು ನಮ್ಮ ಗಮನಕ್ಕೆ ಎಲ್ಲಿ ಮಾಡಿದ್ದಾರೆ ಅಂತ. ಎಸ್, ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಪಾಲಿಕೆ ಆಯುಕ್ತರೇ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ಫ್ಲೆಕ್ಸ್ಗಳನ್ನ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಹಾಕಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಆದರೆ ಶಾಸಕ ಮುನಿರತ್ನ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಗೊತ್ತಿದ್ದು ಹಾಕಿದ್ದಾರೆ ಅಂತ ಅನ್ನೋದು ಇದು ಸ್ಪಷ್ಟ ಆಗತ್ತೆ ಅಲ್ವಾ? ಪ್ರತಿಮಾ, ಧೂಳು, ಜಾಹೀರಾತು, ಟ್ರಾಫಿಕ್, ಇದು ಯಾವುದರ ಗೋಜಲು ಇರಬಾರ್ದು ಅಂತ ಹೇಳಿ ಉದ್ಯಾನವನಗಳಿಗೆ ಹೋಗ್ತಾರೆ. ಇಡೀ ಬೆಂಗಳೂರಿನಲ್ಲಿ ಲಾಲ್ ಬಾಗ್ ಅನ್ನ ಹೊರತುಪಡಿಸಿದ್ರೆ ಜೆಪಿ ಪಾರ್ಕ್ ಅತಿ ದೊಡ್ಡ ಪಾರ್ಕ್ ಆಗಿರುತ್ತೆ. ಜೆಪಿ ಪಾರ್ಕ್ ನಲ್ಲಿ ವಾಯುವಿಹಾರಿಗಳು ಆರಾಮಾಗಿರಕ್ಕೆ ಗ್ರೀನರಿ ನೋಡಕ್ಕೆ ಹೋಗ್ತಾರೆ. ಆದ್ರೆ ಗ್ರೀನರಿಯನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಇರುವಂತಹ ಶಾಸಕರ ಭಾವಚಿತ್ರವಿರುವಂತಹ ಫ್ಲೆಕ್ಸ್ಗಳು ಪಾರ್ಕ್ನ ಒಳಗೆ ರಾರಾಜಿಸ್ತದೆ. ಅದು ಬರೋಬ್ಬರಿ 2 ತಿಂಗಳ ಹಿಂದೆಯಿಂದ ಈ ಸುದ್ದಿಯನ್ನ ಈಗಾಗಲೇ ಸುವರ್ಣ ನ್ಯೂಸ್ ಬಿತ್ತರಿಸ್ತಿದೆ. ನೀವು ನೋಡ್ತಿರ್ಬಹುದು ಪರದೆ ಮೇಲೆ, ಬರೋಬ್ಬರಿ 16 ದಿನಗಳು ಕಳೆದಿದೆ ಈ ಫ್ಲೆಕ್ಸ್ನಲ್ಲಿರುವಂತಹ ಕಾರ್ಯಕ್ರಮ ಮುಗಿದು. ಜೆಪಿ ಪಾರ್ಕ್ ಒಳಗೆ ಒಳಾಂಗಣದ ಜಿಮ್ ಇಕ್ವಿಪ್ಮೆಂಟ್ಸ್ಗಳು ಹಾಗೂ ಕೆಲವೊಂದು ದೀಪಗಳು ಉರಿತಾ ಇರಲ್ಲ, ಆ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಮಾಡ್ತೀವಿ, ಬನ್ನಿ ಅಂತಹ ಸಾರ್ವಜನಿಕರನ್ನು ಆಹ್ವಾನಿಸುವಂತಹ ಬೋರ್ಡ್ ಅದು. ಆ ಕಾರ್ಯಕ್ರಮವೇ ಮುಗಿದು 16 ದಿನ ಆಗಿದೆ. ಇಷ್ಟು ದಿನ ಬೇಕಾಯ್ತಾ ಶಾಸಕರ ಭಾವಚಿತ್ರವಿರುವಂತಹ ಫ್ಲೆಕ್ಸನ್ನು ತೆಗೆಯೋದಕ್ಕೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಕೆಎಂಸಿ ನಿಯಮದ ಪ್ರಕಾರ ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಫ್ಲೆಕ್ಸ್ ಹಾಕೋಗಿಲ್ಲ, ಅದರಲ್ಲೂ ಉದ್ಯಾನದ ಒಳಗೆ ಫ್ಲೆಕ್ಸ್ ಹಾಕುವಂತಹ ಅನುಮತಿ ಯಾರಿಗೂ ಇಲ್ಲ. ಯಾವ ಮಾಹಿತಿ ನೀಡುವಂತಹ ಫ್ಲೆಕ್ಸ್ ಆಗಲಿ, ಜಾಹೀರಾತು ಆಗಲಿ, ಯಾವುದನ್ನು ಹಾಕುವಂತಹ ಅನುಮತಿಯೇ ಇಲ್ಲ.
ಕೆಎಂಸಿ ನಿಯಮ ಶಾಸಕರಿಗೆ ಗೊತ್ತಿಲ್ವ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಬರುತ್ತೆ. ಇನ್ನು ಸ್ಥಳೀಯ ಇಂಜಿನಿಯರ್ಗಳು ಏನ್ ಮಾಡ್ತಾ ಇದ್ದಾರೆ, ನೀವೇನಾದ್ರು ಪರ್ಮಿಷನ್ ಕೊಟ್ಟಿದ್ದಾರಾ ಅಂತ ಕಮಿಷನರ್ನ ಸಹ ಸುವರ್ಣ ನ್ಯೂಸ್ ಇವತ್ತು ಭೇಟಿ ಮಾಡಿತ್ತು. ಕಮಿಷನರ್ ಹೇಳ್ತಿದ್ದಾರೆ, ನಮಗೆ ಮಾಹಿತಿನೇ ಇಲ್ಲ, ಒಂದೊಮ್ಮೆ ಈ ರೀತಿ ಮಾಡಿರೋದು ಕಂಡು ಬಂದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸ್ತೀವಿ, FIR ಆಗ್ತೀವಿ ಅಂತ. ನಿಜಕ್ಕೂ ಈ ಬದ್ಧತೆಯನ್ನ ಕಮಿಷನರ್ ತೋರಿಸ್ತಾರ, ಜನಸಾಮಾನ್ಯರಿಗೆ ಹಾಕುವಂತಹ FIR ಕ್ರಿಮಿನಲ್ ದಾಖಲೆಯನ್ನ ಶಾಸಕರ ಮೇಲೂ ಹಾಕ್ತಾರ ಅಂತ ನೋಡ್ಬೇಕಾಗಿದೆ. ಇನ್ನು ಸ್ಥಳೀಯ ಕಾರ್ಪೊರೇಟರ್ ಎಂದಿನಂತೆ ಇವರಿಬ್ಬರ ಕಿತ್ತಾಟ ಮುಂದುವರೆದಿದೆ. ನಾನು ಈಗಾಗಲೇ ಮಾತಿನ ಮೂಲಕ ಕಮಿಷನರ್ಗೆ ತಿಳಿಸಿದ್ದೀನಿ, ಫ್ಲೆಕ್ಸ್ನ ತೆಗೆದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಇದನ್ನು ಖುದ್ದು ನೇರವಾಗಿ ಮುನಿರತ್ನ ಅವ್ರನ್ನೇ ನಾವು ಭೇಟಿ ಮಾಡಿ ಕೇಳ್ತಿದ್ದೀವಿ. ಸಾರ್ವಜನಿಕರಿಗೆ ಮಾಹಿತಿ ಕೊಡೋ ಕಾರ್ಯಕ್ರಮ, ಅದಕ್ಕೋಸ್ಕರ ಫ್ಲೆಕ್ಸ್ ಹಾಕಿದ್ದೀನಿ. ಒಂದೊಮ್ಮೆ ಈ ಸುದ್ದಿ ಜನರಿಗೆ ಬೇಸರ ಆಗ್ತಿದೆ ಅನ್ನೋದಾದ್ರೆ ಈಗ ತೆಗಿತೀನಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. 16 ದಿನಗಳು ಶಾಸಕರು ಏನ್ ಮಾಡ್ತಿದ್ರು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಿದೆ. ಇನ್ನು ವಾಯುವಿಹಾರಿಗಳ ಆಂಗಲ್ಗೆ ಬರೋದಾದ್ರೆ, ವಾಯುವಿಹಾರಿಗಳು ನೆಮ್ಮದಿಯಾಗಿ ಆರಾಮಾಗಿ ಒಡನಾಟ ಮಾಡೋದಕ್ಕೆ ಪಾರ್ಕಿಗೆ ಬಂದಿರ್ತಾರೆ. ಈ ರೀತಿಯ ಫ್ಲೆಕ್ಸ್ಗಳನ್ನ ನೋಡಿ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಪಾರ್ಕ್ನ ದೃಷ್ಟಿಯನ್ನ ಹಾಗೂ ಪಾರ್ಕ್ನ ವಾತಾವರಣ ಕಾಪಾಡಬೇಕಾದಂತಹ ಜನಪ್ರತಿನಿಧಿಗಳೇ ಫ್ಲೆಕ್ಸ್ ಹಾಕೊಂಡಿರೋದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಪ್ರತಿಮಾ ನಂದಿನಿ, ನಿಜಕ್ಕೂ ಅಚ್ಚರಿಯಾಗುವಂತಹ ಸಂಗತಿ ಅಂತಂದ್ರೆ, ಒಬ್ಬ ಶಾಸಕರಾಗಿ ಅವರಿಗೆ KMC ನಿಯಮ ಗೊತ್ತಿಲ್ಲ ಒಂದು ಪ್ರಶ್ನೆ, ಇನ್ನೊಂದು ಗೊತ್ತಿದ್ದು ಕೂಡ ಈ ರೀತಿ ಮಾಡಿದ್ದೇ ಆದಲ್ಲಿ ಅದನ್ನು ಸಮರ್ಥಿಸಿಕೊಳ್ಳುವಂಥದ್ದು ಏನಿದೆ ಅಂತ. ಯಾಕಂದ್ರೆ ತಾವೇ ಹೇಳಿದಂತೆ ಮಾಹಿತಿಯನ್ನು ಕೂಡ ಕೊಡುವಂತಹ ಫ್ಲೆಕ್ಸ್ಗಳನ್ನು ಹಾಕುವಂತಿಲ್ಲ, ಅದರಲ್ಲೂ ಕೂಡ ಇದರಲ್ಲಿ ಏನ್ ಮಾಹಿತಿ ಇದೆ ಅಂತ. ಈ ಮಾಹಿತಿ ಜನರಿಗೆ ಯಾಕೆ ಬೇಕಾಗಿದೆ? ಎಲ್ಲ ದೀಪಗಳನ್ನ ಹಾಕ್ಸಿದ್ದೀನಿ ಅಂತ ಅನ್ನುವಂಥದ್ದು, ಹಾಕ್ಸಿದ್ದೀನಿ ಅನ್ನುವಂತಹ ಮಾಹಿತಿನ ತಗೊಂಡು ಏನ್ ಮಾಡಬೇಕಾಗಿದೆ ಸಾರ್ವಜನಿಕರು? ನಿಜಕ್ಕೂ ಬಹಳ ಅಚ್ಚರಿಯಾಗುತ್ತೆ ಶಾಸಕರ ಮಾತು ಅಂತ. ಪ್ರತಿಮಾ, JP ಪಾರ್ಕ್ ವಾರ್ಡ್ ಕಾರ್ಪೊರೇಟರ್ ಹಾಗೂ ಶಾಸಕರ ನಡುವಿನ ಕಿತ್ತಾಟದ ವಾರ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿಷ್ಠೆಯ ಪಣಕ್ಕಿಟ್ಟಿದೆ ಅಂತ ಹೇಳ್ಬೋದು. ಸುವರ್ಣ ನ್ಯೂಸ್ಗೆ ಸಿಕ್ಕಿರುವ ಆಫ್ ದಿ ರೆಕಾರ್ಡ್ ನ್ಯೂಸ್ನ ಪ್ರಕಾರ ಕಾರ್ಪೊರೇಟರ್ ಇದರ ಬಗ್ಗೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಾರ್ಯಕ್ರಮ ಮುಗಿದು 16 ದಿನ ಆದರೂ ಜನರಿಗೆ ಕಿರಿಕಿರಿ ಆಗ್ತಿದ್ರು ಶಾಸಕರು ಫ್ಲೆಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಅನ್ನೋದು. ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದ್ರೆ, ಒಂದು ಎರಡಲ್ಲ, ಇಡೀ JP ಪಾರ್ಕ್ನ ಒಳಗಡೆ ಬರೋಬ್ಬರಿ 20ಕ್ಕೂ ಹೆಚ್ಚು ಫ್ಲೆಕ್ಸ್ಗಳು ರಾಜಾಡಿಸ್ತಿದೆ. ಅದನ್ನ ನೋಡಿಯೂ ನೋಡದಂತೆ ಅಲ್ಲಿನ ಲೋಕಲ್ ಇರುವಂತಹ ವಾಯುವಿಹಾರಿಗಳ ಅಸೋಸಿಯೇಷನ್ ಸುಮ್ಮನಿದೆ. ಜನಪ್ರತಿನಿಧಿಗಳ ಕಿತ್ತಾಟ ಬೇಡ ಅನ್ನೋದು ಮುಖ್ಯವಾದ ಸಂಗತಿ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ನಂದಿನಿ ತಮ್ಮೆಲ್ಲ ಮಾಹಿತಿಗೆ.